ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮೈಕೈ ನೋವು, ಆಯಾಸ ಮತ್ತು ಸುಸ್ತಾಗಲಿ, ಯಾವುದೇ ರೀತಿಯಾದ ಜಾಯಿಂಟ್ ಪೇನ್ಸನ್ನು ಕೂಡ ಕಡಿಮೆ ಮಾಡೋದಕ್ಕೆ ಒಂದೊಳ್ಳೆ ಮನೆ ಮದ್ದನ್ನು ತೊಗೊಂಡು ಬಂದಿದ್ದೀನಿ. ಈ ಮನೆ ಮದ್ದನ್ನು ಹಳೆ ಕಾಲದವರು ಬಳಸ್ತಿದ್ರು, ಅದರಿಂದಾನೇ ಅವರು ಅಷ್ಟು ಗಟ್ಟಿಮುಟ್ಟಾಗಿರ್ತಿದ್ರು. ಆದರೆ ಈಗಿನ ಕಾಲದವ್ರಿಗೆ ಸಣ್ಣ ವಯಸ್ಸಲ್ಲೇ ಮೈಕೈ ನೋವು, ಸೊಂಟ ನೋವು, ಕುತ್ತಿಗೆ ನೋವು ಇದೆಲ್ಲ ಕೂಡ ಆಗಾಗ ಕಾಣಿಸ್ಕೊಳ್ತಾ ಇರುತ್ತೆ. ಅದರಿಂದ ಭಾರಿ ನಿಶಕ್ತಿ ಆಗಿರ್ತಾರೆ, ಮತ್ತು ಕ್ಯಾಲ್ಸಿಯಂ ಕೂಡ ಕೊರತೆ ಈಗಿನ ಕಾಲದವ್ರಿಗೆ ಜಾಸ್ತಿ ಆಗಿರೋದ್ರಿಂದ ಈ ಮನೆ ಮದ್ದನ್ನು ನಾನು ಇವತ್ತು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಒಂದು ಒಳ್ಳೆ ಮನೆ ಮದ್ದು ಫ್ರೆಂಡ್ಸ್ ಇದು. ಬಹುಬೇಗನೆ ಸುಸ್ತನ್ನ ಕಡಿಮೆ ಮಾಡೋದಕ್ಕೆ, ಮೈಕೈ ನೋವು, ಸೊಂಟ ನೋವು ಮತ್ತು ಬೆನ್ನು ನೋವು, ಯಾವುದೇ ರೀತಿಯಾದ ಜಾಯಿಂಟ್ ಪೇನ್ಸನ್ನ ಬೇಗ ಕಡಿಮೆ ಮಾಡಿ ಶಕ್ತಿ ಕೊಡೋದಕ್ಕೆ ಇದೊಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳಬಹುದು. ಅಷ್ಟೇ ಅಲ್ಲದೇ ಶರೀರದಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗದಂತೆ ನೋಡ್ಕೊಳ್ಳೋದಕ್ಕೆ ಒಂದೊಳ್ಳೆ ಮನೆ ಮದ್ದಿದು. ಚೆನ್ನಾಗಿ ನಿದ್ದೆ ಬರೋದಕ್ಕೂ ಕೂಡ ಒಂದೊಳ್ಳೆ ರೆಮಿಡಿ ಫ್ರೆಂಡ್ಸ್ ಇದು. ಹಾಗಾದರೆ ಇವತ್ತಿನ ಈ ಮನೆ ಮದ್ದನ್ನು ತಯಾರಿಸುವ ವಿಧಾನ ಮತ್ತು ಉಪಯೋಗಿಸುವಂತಹ ವಿಧಾನ ಯಾವ ರೀತಿ ಅಂತೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ವಿಡಿಯೋ ನೋಡಿದ ಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬಾರ್ದು. ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಚಾನಲ್ ಇಷ್ಟ ಆಗೋದಾದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಯ್ತಾ. ಮೊದಲನೇದಾಗಿ ನಮಗೆ ಈ ಮನೆ ಮದ್ದನ್ನು ತಯಾರಿಸೋದಕ್ಕೆ ಬೇಕಾಗಿರುವ ಪದಾರ್ಥ ಬಂದ್ಬಿಟ್ಟು ಮಕಾನ ಸೀಡ್ಸ್ ಅಂತ ಕರೀತಾರೆ, ಅಥವಾ ಲೋಟಸ್ ಸೀಡ್ಸ್ ಅಂತ ಕೂಡ ಇದನ್ನ ಕರೀತಾರೆ ಫ್ರೆಂಡ್ಸ್. ಈ ಲೋಟಸ್ ಸೀಡ್ಸ್ ಏನಿದೆ ಫ್ರೆಂಡ್ಸ್, ಇದು ಬಿಗ್ ಬಜಾರ್ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಕೇಳಿದ್ರೆ ಸಿಗುತ್ತೆ. ಅದು ಅಲ್ಲ ಅನ್ನೋದಾದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಕೂಡ ಇದು ಸಿಗುತ್ತೆ. ಇದನ್ನ ನೀವು ಒಂದು 7-8 ತಗೊಳ್ಳಿ. ಇದನ್ನ ತಗೊಂಡ್ಬಿಟ್ಟು ಒಂದು ಗ್ಲಾಸ್ ಹಾಲಿನ ಜೊತೆಗೆ ಹಾಕಿ ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಕುದಿಸ್ಬೇಕು. ಈ ಲೋಟಸ್ ಸೀಡ್ಸ್ ಏನಿದೆ ಫ್ರೆಂಡ್ಸ್, ಇದು ಹಾಲಲ್ಲಿ ಚೆನ್ನಾಗಿ ಬೆಣ್ಣೆ ತರ ಆಗುತ್ತೆ ಕರಗಿ, ಅಲ್ಲಿವರೆಗೂ 5 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಸ್ಬೇಕು. ಹಾಲಿನ ಬಗ್ಗೆ ಹೇಳೋದಾದ್ರೆ ಧಾರಾಳವಾಗಿ ವಿಟಮಿನ್ಸ್ ಹಾಗೆ ಕ್ಯಾಲ್ಸಿಯಂ ಎಲ್ಲ ತುಂಬಾ ಇರುತ್ತೆ. ದಿನ ಒಂದ್ ಲೋಟ ಹಾಲು ಕುಡಿದ್ರು ಕೂಡ ಶರೀರಕ್ಕೆ ಅಷ್ಟು ಚೈತನ್ಯ ಸಿಗುತ್ತೆ ಅಂತ ಹೇಳಿಬಿಟ್ಟು ಅರ್ಥ. ಈ ಲೋಟಸ್ ಸೀಡ್ಸ್ ಅನ್ನ ಹಾಲಲ್ಲಿ ಹಾಕಿ ಬೆರೆಸಿ ಕುಡಿಯೋದ್ರಿಂದ ಶರೀರದ ನಿಶಕ್ತಿನ ಕಡಿಮೆ ಮಾಡಿ ಮತ್ತೆ ಮೂಳೆಗಳ ನೋವನ್ನೆಲ್ಲಾನು ಕೂಡ ಕಡಿಮೆ ಮಾಡೋದಕ್ಕೆ ಇದೊಂದು ಒಳ್ಳೆ ಡ್ರಿಂಕ್ ಅಂತಾನೆ ಹೇಳಬಹುದು. 5 ನಿಮಿಷ ಚೆನ್ನಾಗಿ ಲೋಟಸ್ ಸೀಡ್ಸ್ ಅನ್ನ ಹಾಲಿನ ಜೊತೆ ಕುದಿಸಿದ ನಂತರ ತೆಗೆದುಬಿಟ್ಟು ಇದನ್ನ ಸೋಸೋದೇನು ಕೂಡ ಬೇಡ, ಇದನ್ನ ಹಾಗೇನೆ ಸೇವಿಸಬೇಕು. ಕೊನೆಯದಾಗಿ ಒಂದು ಪದಾರ್ಥ ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ನಾವು. ಅದು ಬಂದ್ಬಿಟ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳೆನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಡ್ರೈ ಆಗಿರೋ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡಿದ್ದಾದ ನಂತರ 5 ನಿಮಿಷ ನಾವು ಲೋಟಸ್ ಸೀಡ್ಸ್ ಜೊತೆಗೆ ಹಾಲನ್ನ ಹಾಕಿ ಕುದಿಸಿರ್ತೀವಿ ನೋಡಿ, ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಳ್ಳೆನ್ನ ಪುಡಿ ಮಾಡಬೇಕಾದ್ರೆ ಡ್ರೈ ಆಗಿರೋ ಮಿಕ್ಸಿ ಜಾರ್ನ ಬಳಸಿ ಈ ಲೋಟಸ್ ಸೀಡ್ಸ್ ಹಾಲು ನಾವು ಚೆನ್ನಾಗಿ 5 ನಿಮಿಷ ಕುದಿಸಿದ ನಂತರ ಸೋಸೋದೇನು ಬೇಡ, ಹಾಲಿನ ಜೊತೆಗೆ ಅದನ್ನ ಹಾಗೇನೆ ಸೇವಿಸಬೇಕಾಗುತ್ತೆ. ಎಳ್ಳಿನ ಪುಡಿನ 2 ಟೇಬಲ್ ಸ್ಪೂನ್ ಎಳ್ಳಿನ ಪುಡಿನ ಹಾಲಿನ ಜೊತೆ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ಕುದಿಸೋ ಅವಶ್ಯಕತೆ ಏನಿಲ್ಲ. ಹೀಗೆ ತಯಾರಿಸಿದಂತಹ ಈ ಮನೆ ಮದ್ದನ್ನ ಯಾವ ರೀತಿ ಸೇವಿಸೋದು ಅನ್ನೋದಾದ್ರೆ ಇದನ್ನ ವಾರದಲ್ಲಿ 3 ಸರ್ತಿ ಅಂದ್ರೆ ಒಂದ್ ದಿನ ಬಿಟ್ಟು ಒಂದ್ ದಿನ ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಸೇವಿಸಬೇಕಾಗುತ್ತೆ. ಅಂದ್ರೆ ಊಟ ಆದ ನಂತರನೇ ನೀವು ಒಂದು 1/2 ಗಂಟೆ ಬಿಟ್ಟು ಈ ನಾವು ತಯಾರಿಸಿರುವಂತ ಮನೆ ಮದ್ದನ್ನ ದಿನಾಗ್ಲೂ ಸೇವಿಸ್ತಾ ಬಂದ್ರೆ, ಈ ರೀತಿ ವಾರದಲ್ಲಿ 3 ಸರ್ತಿ ಸೇವಿಸ್ತಾ ಬಂದ್ರೆ ಶರೀರದಲ್ಲಿರುವಂತಹ ನಿಶಕ್ತಿ, ಸುಸ್ತು ಎಲ್ಲ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಮೂಳೆಗಳ ನೋವು ಕೂಡ ಕಡಿಮೆ ಆಗೋದಕ್ಕೆ ಒಂದೊಳ್ಳೆ ಮನೆ ಮದ್ದಿದು. ನಿಮ್ಗೆ ನಿಮ್ಮ ಶರೀರದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ, ಎಷ್ಟು ಎನರ್ಜಿ ಬಂದಿದೆ ಅಂತ ಹೇಳ್ಬಿಟ್ಟು ಅಷ್ಟೊಂದು ಒಳ್ಳೆ ಮನೆ ಮದ್ದು ಫ್ರೆಂಡ್ಸ್ ಇದು. ಅಷ್ಟೇ ಅಲ್ಲದೇನೆ ಈ ಮನೆ ಮದ್ದನ್ನ ಸೇವಿಸೋದ್ರಿಂದ ನಿದ್ರಾಹೀನತೆ ಕೂಡ ಕಡಿಮೆ ಆಗುತ್ತೆ, ಚೆನ್ನಾಗಿ ನಿದ್ದೆ ಬರೋದಕ್ಕೆ ಈ ಡ್ರಿಂಕ್ ತುಂಬಾನೇ ಸಹಾಯ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ನು ಕೂಡ ಕಡಿಮೆ ಮಾಡೋದಕ್ಕೂ ಕೂಡ ತುಂಬಾನೇ ಒಳ್ಳೇದು. ಕ್ಯಾಲ್ಸಿಯಂ ಕೊರತೆ ಉಂಟಾಗದಂತೆ ಇದು ನೋಡ್ಕೊಳ್ಳುತ್ತೆ, ಮತ್ತೆ ಯಾವ ರೀತಿಯಾದ ಸೈಡ್ ಎಫೆಕ್ಟ್ಸ್ ಕೂಡ ಆಗೋದಿಲ್ಲ ಈ ಮನೆ ಮದ್ದನ್ನ ಸೇವಿಸೋದ್ರಿಂದ. ತುಂಬಾನೇ ನ್ಯಾಚುರಲ್ ಇದು, ಯಾಕಂದ್ರೆ ನಾವು ಮನೆಯಲ್ಲೇ ತಯಾರಿಸಿ ಬಳಸ್ತಿರೋದ್ರಿಂದ ಯಾವ ರೀತಿ ಪ್ರಾಬ್ಲಮ್ ಅಂತೂ ಖಂಡಿತ ಆಗೋದಿಲ್ಲ. ಹಾಗಾದ್ರೆ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡ್ಬಿಟ್ಟು ನಿಮ್ಮ ಒಂದು ಅಭಿಪ್ರಾಯನ ಖಂಡಿತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬಾರ್ದು. ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಚಾನಲ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.